ನಮಸ್ತೆ ಹಫೋರಾತ್ರ ಅವರೇ. ಸುಮಾರು 4 ತಿಂಗಳಿಂದ 5 ತಿಂಗಳಾಯಿತು ನಮ್ಮ ಮನೆ ಮೇಲೆ ಜೇನು ಗೂಡು ಕಟ್ಟಿದೆ. ಸೊ ಅದನ್ನು ನಾವು ತಕ್ಷಣ ಅಂದ್ಕೊಂಡ್ರಿ, ಬೇಡ ಅಂದ್ಬಿಟ್ಟು ಪ್ರಾಣಿಗೆ ಹಿಂಸೆ ಮಾಡಬಾರ್ದು ಅಂತ ಹಾಗೆ ಬಿಟ್ರಿ. ಅಮಾವಾಸ್ಯೆ ಆದಮೇಲೆ ತಾನಾಗಿ ತಾನೇ ಹೋಗುತ್ತೆ ಅಂತ ಹೇಳಿದ್ರು. ಬಟ್ ಅಮಾವಾಸ್ಯೆ ಆದಮೇಲೂ ಕೂಡ ಅದು ಹೋಗಿಲ್ಲ. ಸ್ವಲ್ಪ ಚಿಕ್ಕ ಮಕ್ಕಳಿಗೆಲ್ಲ ತೊಂದರೆ, ಭಯ ಬೀಳ್ತಾರೆ, ನಾನು ತಕ್ಸಕ್ಕೆ ರೆಡಿ ಇಲ್ಲ. ಸೊ ಅದಾಗದೆ ಹೋಗೋಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಪ್ಲೀಸ್ ಇದಕ್ಕೆ ಏನಾದರೂ ಹೇಳಿ. ಏ ಕತೆ, ಜೇನುಗೂಡು ಇರೋ ಮನೆಯಲ್ಲಿ ಕರೋನಾ ಬರೋದಿಲ್ಲ, ಯಾವುದೇ ಕಫ ಭರಿತವಾದಂತಹ ಅನಾರೋಗ್ಯ ಬರೋದಿಲ್ಲ. ಈ ಕೊರೋನಾನ ನಮ್ಮ ಭಾರತದಲ್ಲಿ, ಪೂರ್ವ ಭಾರತದಲ್ಲಿ ಕಂಡಗುತ್ತಿಗೆ ಜ್ವರ ಅಂತ ಕರೀತಾ ಇದ್ರು ಪಾರಂಪರಿಕ ವೈದ್ಯರು, ಆಯುರ್ವೇದ ಪಂಡಿತರು. ಇದಕ್ಕೆ ಅವರು ಕಂಡುಕೊಂಡ ಔಷಧಿಯೇ ಮಕರಂದ, ಮುಖ್ಯವಾಗಿ ಪಾರಿಜಾತ, ಕದಂಬ, ಮಲ್ಲಿಗೆ ಮುಂತಾದ ಅನೇಕ ಪುಷ್ಪಗಳು. 251 ಪುಷ್ಪಗಳ ಮಕರಂದವನ್ನು ಸೇರಿಸಿ ಔಷಧಿ ಮಾಡಿ ಈ ಕಂಡಗುತ್ತಿಗೆ ಜ್ವರ, ಯಾವುದು ಕಫ ಕಟ್ಕೊಂಡು ಕುತ್ತಿಗೆ ಹಿಡ್ಕೊಂಡು ಪ್ರಾಣ ಹೋಗ್ತಿತ್ತೋ, ಸಾಂಕ್ರಾಮಿಕ ರೋಗ, ತುಂಬ ಜನ ಸಾಯ್ತಾ ಇದ್ರು ಆ ಟೈಮಲ್ಲಿ. ಇದನ್ನು ಬಳಸ್ತಾ ಇದ್ರು ಸಾವಿರಾರು ವರ್ಷದಿಂದ. ಆದರೆ ಈ ಪಾರಂಪರಿಕ ವೈದ್ಯರಿಗಿಂತ ಪುರಾತನವಾದ ವೈದ್ಯರು ನಮ್ಮಲ್ಲಿರೋದು ಅಂದರೆ ಜೇನು ಹುಳುಗಳು. ಜೇನು ಹುಳುಗಳು 251 ಸಾವಿರಾರು ಹೂವುಗಳ, ವಿಧ ವಿಧ ಹೂವುಗಳ ಮಕರಂದವನ್ನು ಸೇರಿಸುತ್ತೆ. ಅವು ಕುಟುಕಿದ್ರೂ ಅಷ್ಟೆ ಕೊರೋನಾ ಅಂತಹ ವ್ಯಾಧಿಗಳು ದೂರ ಆಗುತ್ತೆ. ಮತ್ತೆ ಆ ಜೇನು ನೋಡಿ, ಅದರ ಕೊಂಡಿಲಿ ಮಕರಂದ ಕುಡಿದಿರುತ್ತೆ, ಮಕರಂದ ಹೆಚ್ಚಾಗಿರುತ್ತೆ, ಅದು ಡೈರೆಕ್ಟ್ ಬ್ಲಡ್ಗೆ ಹೋಗುತ್ತೆ. ಎಷ್ಟೋ ಅಸ್ಥಿ ಸಂಬಂಧಿತ ಅಂದರೆ ಆ ನಮ್ಮ ಈ ಅಸ್ಥಿ ಜಾಯಿಂಟ್ಸ್, ಜಾಯಿಂಟ್ ಪೇಯ್ನು, ಆರ್ಥ್ರೈಟಿಸ್ ಇಂಥವೆಲ್ಲ, ರುಮೆಟಾಯ್ಡು, ಎಲ್ಲದಕ್ಕೂ ಜೇನು ಕಡಿಸಿದ್ರೆ ಒಳ್ಳೇದಾಗತ್ತೆ ಅಂತ ವಿದೇಶಿ ವಿಜ್ಞಾನ ಹೇಳುತ್ತೆ. ಆದರೆ ಆ ಜೇನು ನಮ್ಮ ಮನೆಯಲ್ಲಿ ಕಟ್ಟೋ ಜೇನಿದೆಯಲ್ಲ, ಅದು ಅಷ್ಟು ವಿಷಭರಿತವಲ್ಲ, ಅದು ಡೇಂಜರು ಅಲ್ಲ, ಮನುಷ್ಯನ ಜೀವನಕ್ಕೆ ಹೊಂದಿಕೊಂಡಿರುತ್ತೆ. ಹೀಗಿರುವಾಗ ಜೇನು ಇದ್ರೆ ಒಳ್ಳೇದಲ್ವ? ನಾವು ಜೇನು ರಸ ಕೂಡ, ಅದರ ಸುಗಂಧ ಕೂಡ ಅನಾರೋಗ್ಯ ದೂರ ಮಾಡುತ್ತೆ. ನಿನ್ನ ಪಾಪಕರ್ಮ ಇದ್ರೆ ಓಡಿಸು, ನಿನ್ನ ಒಳ್ಳೆತನ ಇದ್ರೆ ಜೇನು ಬೆಳೆಸು, ಅಹೋರಾತ್ರನ ಕನಸು. ಬೆಂಗಳೂರಿನ ಮನೆ ಮನೆಗೂ ಜೇನು ಗೂಡು ಡಬ್ಬ ಇಡಬೇಕು ಅಂತ. ಆಗ ಮಾತ್ರ ಸಸ್ಯ ಸಂಕುಲ ಬೆಳೆಯುತ್ತೆ, ಮರಗಳು ಬೆಳೆಯುತ್ತೆ. ಮರಗಳನ್ನು ನೆಡಬೇಕಾಗಿರೋ, ಜೇನಿದ್ರೆ ಸಾಕು, ಮರಸಂತಾನ ಬೆಳೆಯುತ್ತೆ. ಧನ್ಯವಾದ ಅಹೋರಾತ್ರ. ಇಲ್ಲ ಇಲ್ಲ ಸರ್, ನಾವು ತಕ್ಸಲ್ಲ ಸರ್. ಸ್ವಲ್ಪ ಚಿಕ್ಕ ಮಕ್ಕಳು ಹೆದರ್ತಾರೆ ಅಂತ ನಾನು ಏನು ಮಾಡಬಹುದು ಅಂತ ಕೇಳಿದೆ. ಇವಾಗ ನೀವು ಹೇಳಿದ್ದು ನನಗೆ ಅರ್ಥ ಆಯಿತು ಸರ್, ತಕ್ಸಲ್ಲ ಸರ್. ನಾನು ಅದರ ಅಕ್ಕಪಕ್ಕನೇ ಓಡಾಡ್ತೀನಿ ಸರ್, ನನಗೆ ಯಾವತ್ತೂ ಕಚ್ಚಿಲ್ಲ ಅದು. ಅದ್ರ ಪಾಡಿಗೆ ಅದನ್ನು ಬಿಟ್ಟು ಅದ್ರ ಪಾಡಿಗೆ ಅದಿರುತ್ತೆ ಅಂತ ನನಗೆ ಗೊತ್ತಾಗಿದೆ ಸರ್. ಬಟ್ ಚಿಕ್ಕ ಮಕ್ಕಳು ಹೆದರ್ತಾರೆ ಅಂತ ನಿಮ್ಗೆ ಒಂಚೂರು ಕೇಳಿದೆ ಅಷ್ಟೇ ಸರ್, ತಗ್ಸೋಕ್ಕೋಗಲ್ಲ ಸರ್. ಲಾಲ್ಬಾಗಲ್ಲಿ ನಮ್ಮ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ, ಜೇನು ಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ನಿಮ್ಮ ಮಕ್ಕಳಿಗೆ ಟ್ರೈನಿಂಗ್ ಮಾಡ್ತಾರೆ ಜೇನಿಗೆ ಹೆದರದೇ ಇರೋದಂಗೆ ಅಂತ. ಮತ್ತು ಇದನ್ನೆಲ್ಲ ನಾವು ಹಾಲಿಡೇಸಲ್ಲಿ ಆ ಕ್ಲಾಸ್ ಈ ಕ್ಲಾಸ್ ಅಂತ ಕಳಿಸೋ ಬದಲು ಮಕ್ಕಳಿಗೆ ಈ ಜೇನು ಪ್ರಕೃತಿ ಜೊತೆ ಬದುಕೋದು ಹೇಗೆ ಇದನ್ನು ಕಲಿಸಬೇಕಾಗುತ್ತೆ. ಇನ್ನೂ ಮುಖ್ಯವಾಗಿ ಏನಂದರೆ, ನೀವು ಆದಷ್ಟು ಜೇನು ಡಿಪಾರ್ಟ್ಮೆಂಟ್ ಇದೆ ಕರ್ನಾಟಕದಲ್ಲಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಮ್ಯಾಕ್ಸಿಮಮ್ ಒಂದು 2-3 ಸಾವಿರ, 4 ಸಾವಿರ ಆಗ್ಬೋದು ಅಥವಾ 5 ಸಾವಿರ ಆಗ್ಬೋದು. ಮನೆಗೊಂದು ಡಬ್ಬ ಜೇನು ನೀವು ಮೇಲ್ಗಡೆ ಫಿಕ್ಸ್ ಮಾಡಿಸಿದ್ರೆ ಜೇನು ಸಂಖ್ಯೆ ಬೆಳೆದು ಬೆಂಗಳೂರು ಮತ್ತು ಸಸ್ಯ ಶ್ಯಾಮಲವಾಗೋದ್ರಲ್ಲಿ ಯಾವ ಸಂಶಯವೂ ಇಲ್ಲ. ಜೇನನ್ನು ನ್ಯಾಷನಲ್ ಜೀವಿ ಅಂತ ಘೋಷಿಸಬೇಕು ಅನಿಸುತ್ತೆ. ಯಾಕಂದರೆ ಸ್ಪೇನು ಎಲ್ಲ ಬೇರೆ ಬೇರೆ ದೇಶಗಳು ಅದನ್ನು ಜೇನು ಕೊಲ್ಲುವುದು ಪಾಪ ಅಂತ ಹೇಳಿದ್ದಾರೆ. ನಮ್ಮಲ್ಲಿ ಪೆಸ್ಟ್ ಕಂಟ್ರೋಲ್ ಅವರು ಜೇನು ತೆಗಿಯೋಕೆ ಬರ್ತಾರೆ, ಜೇನನ್ನ ಚಿತ್ರಹಿಂಸೆ ಮಾಡಿ ಕೊಲ್ತಾರೆ.
ಅದನ್ನು ಅವಾಯ್ಡ್ ಮಾಡಬೇಕು. ಜೇನು ಕೊಲ್ಲಂದಿರುವುದರಿಂದಲೇ ನಮಗೆ ಈ ರೀತಿ ವ್ಯಾಧಿಗಳು ಬಂದಿರೋದು. ಆದ್ದರಿಂದ ಜೇನು ತುಂಬ ಇಂಪಾರ್ಟೆಂಟ್. ಹೆಜ್ಜೇನು ಸವಿದಂತೆ ಸಜ್ಜನರ ಸಂಗವದು ಅಂತ ಹೇಳಿಲ್ವೇನು. ಧನ್ಯವಾದ. ಅಹೋರಾತ್ರ.